ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ದೇವರ ಕೃಪೆಯನ್ನು ಪಡೆದುಕೊಳ್ಳಲು ಹಲವಾರು ಬಗೆಗಳಿವೆ. ಪೂಜೆ ಮಾಡುವುದರ ಜೊತೆ ಜೊತೆಗೆ ಭಜನೆ, ಪ್ರದಕ್ಷಿಣೆ, ಹೋಮ ಹವನ, ಜಪತಪಗಳಿಂದ ದೇವರ ಕೃಪೆಗೆ ನಾವೆಲ್ಲ ಪಾತ್ರರಾಗಬಹುದು. 108 ಮಣಿಗಳನ್ನು ಹೊಂದಿರುವ ಜಪಮಾಲೆ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿದ್ದು, ದೇವರ ಕೃಪೆಯನ್ನು ಪಡೆಯಲು ಜಪಮಾಲೆ ಒಂದು ಉತ್ತಮವಾದ ಸಾಧನವಾಗಿದೆ. ಸಾಮಾನ್ಯವಾಗಿ ಜಪಮಾಲೆಗಳನ್ನು ಹಿಡಿದು ಮಂತ್ರವನ್ನು ನಾವು ಜಪಿಸುತ್ತೇವೆ. ಅಷ್ಟು ಮಾತ್ರವಲ್ಲದೆ ಜಪಮಾಲೆಗಳನ್ನು ಧರಿಸುವುದರಿಂದ ದೇವರ ಕೃಪೆಗೆ ನಾವೆಲ್ಲ ಪಾತ್ರರಾಗಬಹುದು. ತುಳಸಿ, ಸ್ಫಟಿಕ, ರುದ್ರಾಕ್ಷಿ ಮುಂತಾದ ಅನೇಕ ರೀತಿಯ ಜಪಮಾಲೆಗಳಿವೆ. ಪ್ರತ್ಯೇಕ ಜಪಮಾಲೆಯಿಂದಲೂ ಬೇರೆ ಬೇರೆ ರೀತಿಯ ಫಲವನ್ನು ಪಡೆದುಕೊಳ್ಳಬಹುದು. ತುಳಸಿ ಮಾಲೆ ಅಥವಾ ತುಳಸಿ ಮಣಿಮಾಲೆ ಅಥವಾ ತುಳಸಿ ಕಂಠಿ ಮಾಲೆ ಅತ್ಯಂತ ಪವಿತ್ರ ಜಪಮಾಲೆಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಭಕ್ತಾದಿಗಳು ತುಳಸಿ ಮಾಲೆಯನ್ನು ಧರಿಸುವುದು ಸರ್ವೇ ಸಾಮಾನ್ಯ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ತುಳಸಿ ಕಂಠಿ ಮಾಲೆಯನ್ನು ಧರಿಸುವುದರಿಂದ ಏನು ಪ್ರಯೋಜನ, ತುಳಸಿ ಜಪಮಾಲೆ ಧರಿಸಲು ಇರುವಂತಹ ನಿಯಮಾವಳಿಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿಗೆ ಹಿಂದೂ ಶಾಸ್ತ್ರಗಳಲ್ಲಿ ತುಂಬ ಮಹತ್ವವಿದೆ. ತುಳಸಿ ಗಿಡವನ್ನು ಮನೆಯ ಮುಂದೆ ನೆಟ್ಟರೆ ಆ ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಸದಾಕಾಲ ನೆಲೆಸಿರುತ್ತದೆ. ತುಳಸಿ ಎಲೆಗಳಂತೆಯೇ ತುಳಸಿಯ ಕಾಂಡ ಬೇರುಗಳಲ್ಲಿಯೂ ಸಹ ಅಗಾಧವಾದ ಶಕ್ತಿ ಅಡಗಿರುತ್ತದೆ. ತುಳಸಿಯಂತೆಯೇ ತುಳಸಿ ಮಣಿಯ ಸರ ಅಥವಾ ಜಪಮಾಲೆಗೂ ಸಹ ಬಹಳ ಮಹತ್ವವಿದೆ. ತುಳಸಿ ಗಿಡದ ಕಾಂಡಗಳಿಂದ ತುಳಸಿ ಮಾಲೆಯನ್ನು ತಯಾರು ಮಾಡಲಾಗುತ್ತದೆ. ಇದನ್ನು ತುಳಸಿ ಮಣಿ, ತುಳಸಿ ಜಪಮಾಲೆ ಅಥವಾ ತುಳಸಿ ಕಂಠಿ ಮಾಲೆ ಎಂದು ಕರೆಯಲಾಗುತ್ತದೆ. ತುಳಸಿ ಕಂಠಿ ಮಾಲೆಯ ಮಹತ್ವ. ತುಳಸಿ ಮಾಲೆ ಮಹಾವಿಷ್ಣು ದೇವರಿಗೆ ಬಹಳ ಪ್ರಿಯವಾದದ್ದು. ಹಾಗಾಗಿಯೇ ತುಳಸಿ ಮಾಲೆ ಅತ್ಯಂತ ಪವಿತ್ರವಾದ ಜಪಮಾಲೆಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ. ಈ ಜಪಮಾಲೆಯನ್ನು ಧರಿಸುವುದರಿಂದ ಶ್ರೀಹರಿಯ ಕೃಪೆ ದೊರೆಯುತ್ತದೆ. ಈ ಜಪಮಾಲೆ ಅಪಾರವಾದ ಶಕ್ತಿಯನ್ನು ಹೊಂದಿರುತ್ತದೆ. ಈ ಜಪಮಾಲೆಯನ್ನು ಧರಿಸುವುದರಿಂದ ನಮ್ಮ ಖ್ಯಾತಿ ಹಾಗೂ ಗೌರವ ಹೆಚ್ಚಾಗುವುದಲ್ಲದೆ ಆರ್ಥಿಕ ಸಮಸ್ಯೆಗಳು ಸಹ ದೂರವಾಗುತ್ತವೆ. ತುಳಸಿ ಜಪಮಾಲೆಯೊಂದಿಗೆ ಲಕ್ಷ್ಮೀ ಬೀಜ ಮಂತ್ರಗಳನ್ನು ಜಪಿಸುವುದರಿಂದ ಸಂಪತ್ತು ಪ್ರಾಪ್ತವಾಗುತ್ತದೆ. ಇನ್ನು ಕುತ್ತಿಗೆಯಲ್ಲಿ ತುಳಸಿ ಮಾಲೆಯನ್ನು ಧರಿಸಿ ಸ್ನಾನವನ್ನು ಮಾಡುವುದರಿಂದ ಎಲ್ಲ ತೀರ್ಥಯಾತ್ರೆಗಳ ಸ್ನಾನ ಮಾಡಿದ ಫಲ ನಮಗೆ ದೊರೆಯುತ್ತದೆ. ಸಾವಿನ ಸಂದರ್ಭದಲ್ಲಿ ವ್ಯಕ್ತಿಯು ತುಳಸಿ ಮಾಲೆಯನ್ನು ಕುತ್ತಿಗೆಯಲ್ಲಿ ಧರಿಸಿದ್ದರೆ ಆತನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ತುಳಸಿ ಹಾರವನ್ನು ಧಾರಣೆ ಮಾಡುವುದರಿಂದ ಆತ್ಮ ಮತ್ತು ಮನಸ್ಸು ಎರಡೂ ಶುದ್ಧವಾಗುತ್ತದೆ. ಇದರೊಂದಿಗೆ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯ ಸಂವಹನವಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ತುಳಸಿ ಹಾರವನ್ನು ಧರಿಸುವುದರಿಂದ ಬುಧ ಮತ್ತು ಗುರುಗ್ರಹಗಳ ಸ್ಥಾನ ಬಲಗೊಳ್ಳುತ್ತದೆ. ತುಳಸಿ ಜಪಮಾಲೆಯನ್ನು ಕೊರಳಿನಲ್ಲಿ ಧರಿಸುವುದರಿಂದ ವ್ಯಕ್ತಿಯ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ಜೊತೆಗೆ ಕೆಟ್ಟ ಕನಸುಗಳು, ಅಪಘಾತ, ಸಾವಿನ ಭಯಗಳೆಲ್ಲ ನಿವಾರಣೆಯಾಗುತ್ತವೆ. ತುಳಸಿ ಹಾರವನ್ನು ಧರಿಸಿದವರನ್ನು ಯಾವುದೇ ರೀತಿಯ ದುಷ್ಟಶಕ್ತಿಯೂ ಸಹ ಮುಟ್ಟಲು ಸಾಧ್ಯವಿಲ್ಲ. ಆದರೆ ಈ ಜಪಮಾಲೆಯನ್ನು ಧರಿಸಿದಾಗ ತಾಮಸ ಪದಾರ್ಥಗಳನ್ನು ಸೇವಿಸುವುದಾಗಲಿ ಅಥವಾ ಅನೈತಿಕ ಕಾರ್ಯಗಳನ್ನು ಮಾಡುವುದಾಗಲಿ ನಿಷಿದ್ಧವಾಗಿದೆ. ಆಗ ಮಾತ್ರ ಈ ಹಾರ ಧಾರಣೆಯ ಪ್ರಯೋಜನ ನಮಗೆ ಲಭಿಸುತ್ತದೆ. ತುಳಸಿ ಮಾಲೆಯನ್ನು ಧರಿಸುವುದಕ್ಕೂ ಮೊದಲು ಅದನ್ನು ಶುದ್ಧೀಕರಣ ಮಾಡುವುದು ಬಹಳ ಮುಖ್ಯ. ತುಳಸಿ ಮಾಲೆಯನ್ನು ಧರಿಸುವ ಮೊದಲು ಗಂಗಾ ಜಲವನ್ನು ಅದರ ಮೇಲೆ ಹಾಕಿ ಅನಂತರ ಒಣಗಿಸಿ ಧಾರಣೆ ಮಾಡಬೇಕು. ಒಮ್ಮೆ ಧರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ತುಳಸಿ ಹಾರವನ್ನು ದೇಹದಿಂದ ಬೇರ್ಪಡಿಸಬಾರದು. ಒಮ್ಮೆ ತುಳಸಿ ಮಾಲೆಯನ್ನು ಧರಿಸಿದ ಮೇಲೆ ಪದೇ ಪದೇ ತೆಗೆದಿಡುತ್ತಿದ್ದರೆ ಯಾವುದೇ ರೀತಿಯ ಪ್ರಯೋಜನ ದೊರೆಯುವುದಿಲ್ಲ. ತುಳಸಿ ಮಾಲೆ ಧಾರಣೆಯ ಮಾಡುವುದರ ಜೊತೆಗೆ ಭಗವಾನ್ ಮಹಾವಿಷ್ಣು ದೇವರ ಮಂತ್ರವನ್ನು ಪಠಿಸುವುದರಿಂದ ಭಕ್ತರ ಇಷ್ಟಾರ್ಥಗಳು ಸಿದ್ಧಿಸಿ ಮಂಗಳಕರ ಫಲ ಪ್ರಾಪ್ತಿಯಾಗುತ್ತವೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಪ್ಪಿತಪ್ಪಿಯೂ ಸಹ ತುಳಸಿ ಮಾಲೆಯ ಜೊತೆಗೆ ರುದ್ರಾಕ್ಷಿಯನ್ನು ಧರಿಸಬಾರದು. ಹಾಗೇನಾದರೂ ಧರಿಸಿದರೆ ಜೀವನದಲ್ಲಿ ಸಂಕಷ್ಟಗಳು ಎದುರಾಗುತ್ತವೆ. ತುಳಸಿ ಮತ್ತು ರುದ್ರಾಕ್ಷಿ ಜಪಮಾಲೆಗಳಿಂದ ವಿವಿಧ ರೀತಿಯ ಶಕ್ತಿಗಳು ಹೊರಬರುತ್ತವೆ ಮತ್ತು ಈ ಶಕ್ತಿಗಳು ಪರಸ್ಪರ ವಿರುದ್ಧವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ.
ತುಳಸಿ ಮಾಲೆ ಧರಿಸುವುದರಿಂದ ಆಧ್ಯಾತ್ಮಿಕ ಲಾಭಗಳ ಜೊತೆ ಹಲವು ಆರೋಗ್ಯಕರ ಲಾಭಗಳು ಸಹ ಇವೆ. ತುಳಸಿ ಮಾಲೆಯಿಂದಾಗುವ ಆರೋಗ್ಯಕರ ಪ್ರಯೋಜನಗಳು. ಅತಿ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳಲ್ಲಿ ತುಳಸಿಗೆ ಅಗ್ರಸ್ಥಾನವಿದೆ. ತುಳಸಿ ಮಾಲೆ ವಿದ್ಯುತ್ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ತುಳಸಿ ಮಾಲೆ ಧಾರಣೆ ಮಾಡುವುದರಿಂದ ದೇಹದಲ್ಲಿ ವಿದ್ಯುತ್ ಹರಿವು ಹೆಚ್ಚಾಗುತ್ತದೆ. ಇದರಿಂದ ದೇಹದ ರಕ್ತ ಪರಿಚಲನೆ ಸುಧಾರಣೆಯಾಗುತ್ತದೆ. ತುಳಸಿ ಹಾರವನ್ನು ಧರಿಸುವುದರಿಂದ ಶ್ವಾಸಕೋಶ ಹಾಗೂ ಹೃದಯದ ಕಾಯಿಲೆಗಳಿಂದ ರಕ್ಷಣೆ ದೊರೆಯುತ್ತದೆ. ಈ ಮಾಲೆಯನ್ನು ಧರಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ. ತುಳಸಿಯಲ್ಲಿ ದೇಹದ ಒತ್ತಡವನ್ನು ಕಡಿಮೆ ಮಾಡುವಂತಹ ಅಡಾಪ್ಟೋಜೆನಿಕ್ ಲಕ್ಷಣಗಳಿವೆ. ಹಾಗಾಗಿ ತುಳಸಿ ಮಾಲೆಯನ್ನು ಧರಿಸುವುದರಿಂದ ಒತ್ತಡ ಹಾಗೂ ಭಾವೋದ್ವೇಗಗಳೆಲ್ಲ ಕಡಿಮೆಯಾಗುತ್ತವೆ. ಇದರಿಂದ ಮಾನಸಿಕ ಆರೋಗ್ಯ ಉತ್ತಮಗೊಳ್ಳುತ್ತದೆ. ತುಳಸಿ ಮಾಲೆಯನ್ನು ಧರಿಸುವವರ ಸ್ವಭಾವದಲ್ಲಿಯೂ ಸಹ ಸಾತ್ವಿಕ ಬದಲಾವಣೆಗಳಾಗುತ್ತವೆ. ತುಳಸಿ ಮಾಲೆಯನ್ನು ಧರಿಸುವುದರಿಂದ ಜ್ವರ, ನೆಗಡಿ, ತಲೆನೋವು, ಚರ್ಮರೋಗಗಳ ನಿವಾರಣೆ ಸಾಧ್ಯ. ತುಳಸಿ ಮಾಲೆಯ ಧಾರಣೆಯಿಂದ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗವಾಗಲಿ ಅಥವಾ ಅಕಾಲಿಕ ಮರಣದ ಭಯವೇ ಇರುವುದಿಲ್ಲ. ಆತ್ಮೀಯರೇ, ತುಳಸಿ ಮಾಲೆಯ ಧಾರ್ಮಿಕ ಮಹತ್ವಗಳನ್ನೆಲ್ಲ ತಿಳಿಯುವುದರ ಜೊತೆಗೆ ಅದರಿಂದ ಉಂಟಾಗುವಂತಹ ಆರೋಗ್ಯಕರ ಲಾಭಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.